ನಿನ್ನೆಷ್ಟೇ ಕೇರಳದ ಕೆಲ ಯೂಟ್ಯೂಬರ್ಸ್ ಮನೆಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದೀಗ ತೆರಿಗೆ ವಂಚನೆ ಆರೋಪದ ಅಡಿಯಲ್ಲಿ ಕೆಲ ಯೂಟ್ಯೂಬರ್ಸ್ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಐಟಿ ಇಲಾಖೆ ಮುಂದಾಗಿದೆ. ಸುಮಾರು 25 ಕೋಟಿ ರೂಪಾಯಿ ತೆರಿಗೆಯನ್ನು ಯೂಟ್ಯೂಬರ್ಸ್ ವಂಚಿಸಿರುವುದು ಐಟಿ ದಾಳಿ ವೇಳೆ ತಿಳಿದು ಬಂದಿದೆ. ಕೆಲ ಯೂಟ್ಯೂಬರ್ಸ್ 2 ಕೋಟಿ ರೂಪಾಯಿಯವರೆಗೂ ತೆರಿಗೆ ಕಟ್ಟಬೇಕಿದೆ. ಆದಾಗ್ಯೂ ಕೆಲವರು ಈವರೆಗೂ 1 ರೂಪಾಯಿ ತೆರಿಗೆ ಕಟ್ಟಿಲ್ಲ ಎಂದು ಐಟಿ ಇಲಾಖೆ ತಿಳಿಸಿದೆ. ಈ ಬಗ್ಗೆ ವಿಚಾರಿಸಿದಾಗ ಹಲವು ಯೂಟ್ಯೂಬರ್ಸ್ ತೆರಿಗೆ ಕಟ್ಟಬೇಕು ಎಂಬುದು ನಮಗೆ ಗೊತ್ತಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಐಟಿ ಇಲಾಖೆಯು ತನ್ನ ತೆರಿಗೆ ತಪಾಸಣೆಯನ್ನು ರಾಜ್ಯದ ಹೆಚ್ಚಿನ ಯೂಟ್ಯೂಬರ್ಸ್ಗೆ ವಿಸ್ತರಿಸುವ ಸುಳಿವು ಸಿಕ್ಕಿದೆ. ಇದುವರೆಗೆ ಐಟಿ ಅಧಿಕಾರಿಗಳು ರಾಜ್ಯದ 13 ಯೂಟ್ಯೂಬರ್ಸ್ ಮನೆ ಮತ್ತು ಕಚೇರಿಗಳನ್ನು ಮಾತ್ರ ಪರಿಶೀಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯೂಟ್ಯೂಬರ್ಸ್ ಮನೆಗಳ ಮೇಲೆ ದಾಳಿಯಾಗುವ ಸಾಧ್ಯತೆ ಇದೆ. ಯೂಟ್ಯೂಬರ್ಸ್ ಆದಾಯವನ್ನು ನೋಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ. ಐಟಿ ಇಲಾಖೆಯ ಅಧಿಕಾರಿಗಳು ನಟಿ ಮತ್ತು ಆಂಕರ್ ಪರ್ಲೆ ಮಾನಿ, ಫಿಶಿಂಗ್ ಫ್ರೀಕ್ಸ್, ಎಂಫೋಟೆಕ್, ಆರ್ಜು, ಕಲ್ಮೇಶ್ ಅಜಮ್, ಅಖಿನ್ ಎನ್ಆರ್ಡಿ, ಜೈರಾಜ್ ಜಿನಾಥ್, ಅನ್ಬಾಕ್ಸಿಂಗ್ ಡ್ಯೂಡ್, ರೈಸಿಂಗ್ ಸ್ಟಾರ್, ಈಗಲ್ ಗೇಮಿಂಗ್ ಮತ್ತು ಕಾಸ್ಟ್ರೋ ಗೇಮಿಂಗ್ ಯೂಟ್ಯೂಬರ್ಸ್ ಮನೆಗಳ ಮೇಲೆ ದಾಳಿ ನಡೆಸಿದರು. ಇವರಲ್ಲಿ ಹಲವರ ವಾರ್ಷಿಕ ಆದಾಯ 1-2 ಕೋಟಿ ರೂಪಾಯಿಗಳಾಗಿದ್ದು ಉದ್ಘಾಟನೆ, ವಿದೇಶಿ ಪ್ರವಾಸ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸಾಕಷ್ಟು ಆದಾಯ ಬರುತ್ತಿದೆ ಎಂದು ಪರಿಶೀಲನೆ ವೇಳೆ ತಿಳಿದು ಬಂದಿದೆ.